ಭಾರತ ಲಾಕ್ಡೌನ್ ಡೇ 3 ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ತುಮಕೂರಿನಿಂದ ಬರ್ತಾ ಇರುವಂತಹ ಮಾಹಿತಿ, ತುಮಕೂರಿನಲ್ಲಿ ವೃದ್ಧನ ಸಂಪರ್ಕದಲ್ಲಿದ್ದ 9 ಮಂದಿಗೆ ನೆಗೆಟಿವ್ ಕಾಣಿಸಿಕೊಳ್ತಾ ಇದೆ. ಇನ್ನು 13 ಮಂದಿಯ ಮೇಲೆ ತೀವ್ರ ನಿಗಾ ಅನ್ನ ಜಿಲ್ಲಾಡಳಿತ ಇಟ್ಕೊಂಡಿದೆ. ಕೊರೋನಾಗೆ ಸತ್ತ ವೃದ್ಧನ ದೇಹವನ್ನ ಈಗ ಸ್ಥಳಾಂತರ ಮಾಡಲಾಗ್ತಾ ಇದೆ. ತುಮಕೂರು ವೃದ್ಧನ ಸಂಪರ್ಕದಲ್ಲಿದ್ದಂತಹ 9 ಮಂದಿಗೆ ಸದ್ಯಕ್ಕೆ ನೆಗೆಟಿವ್ ಕಾಣಿಸಿಕೊಂಡಿದೆ. ಬಟ್ ರಿಲೀಫ್ ಮಾಡ್ಕೊಳ್ಳುವಂಥದ್ದಲ್ಲ, 14 ದಿನ ಹೋಮ್ ಕ್ವಾರಂಟೈನ್ನಲ್ಲೇ ಇಡಬೇಕಾಗತ್ತೆ. ಸೊ ತುಮಕೂರಿನಲ್ಲಿ ಕೊರೋನಾಗೆ ಮೊದಲ ಸಾವಾಯಿತು. ರಾಜ್ಯದಲ್ಲಿ ಕೊರೋನಾಗೆ 3 ಬಲಿಯದು. ಆದರೆ ಈಗ ಅವರ ಸಂಪರ್ಕದಲ್ಲಿದ್ದಂಥ 9 ಮಂದಿಗೆ ಸದ್ಯಕ್ಕೆ ನೆಗೆಟಿವ್ ಆಗಿದೆ. ಬಟ್ ವೃದ್ಧನ ಮೃತದೇಹವನ್ನು ಅಂತರ ಮಾಡ್ತಾ ಇರುವಂಥ ರೀತಿಯನ್ನು ನೋಡ್ತಾ ಇದ್ದೀರಾ, ಇದು ಪ್ರೊಸೀಜರ್. ಅದಕ್ಕೆ ಕೊರೋನಾದಿಂದಾಗಿ ಮೃತಪಟ್ಟಂಥವ್ರನ್ನ ಸ್ಥಳಾಂತರ ಮಾಡುವಂಥ ರೀತಿ, ಅದ್ರ ಜೊತೆಗೆ ಅಂತ್ಯಕ್ರಿಯೆಯನ್ನು ಮಾಡುವಂಥ ರೀತಿ ಎಲ್ಲವೂ ಕೂಡ WHO ಕೊಟ್ಟಿರುವಂಥ ಮಾರ್ಗಸೂಚಿಯ ಮೇಲೇ ನಡೀತಾ ಇದೆ. ಆ ನಿಟ್ಟಲ್ಲಿನೇ ಪಾಲಿಸಲಾಗ್ತಾ ಇದೆ. ಕಾರಣ ಅದು ಹರಡಬಾರದು, ಬೇರೆ ರೀತಿಯಲ್ಲಿ ಹೋಗಬಾರದು ಅನ್ನೋ ರೀತಿಯಲ್ಲಿ ನೋಡಿ, ಸಂಪೂರ್ಣವಾಗಿ ಅವರೆಲ್ಲರೂ ಕೂಡ ಆ್ಯಕ್ ಆಗಿ ಅದರದೇ ಆದಂಥ ರೂಲ್ಸ್ಗಳಿದೆ, ಅದನ್ನು ಪಾಲನೆಯನ್ನು ಮಾಡಿಕೊಂಡು ಆ ಮಾರ್ಗಸೂಚಿಯ ರೀತಿಯಲ್ಲಿ ಅಂತ್ಯಕ್ರಿಯೆ ಮಾಡೋಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಆ ಬಾಡಿಯನ್ನು. ಜೊತೆಗೆ ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದಂಥ 9 ಮಂದಿಗೆ ಈಗ ನೆಗೆಟಿವ್ ಬಂದಿದೆ. ಇನ್ನೂ 13 ಮಂದಿ ಇದ್ದಾರೆ, ಅವರನ್ನು ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ, ಅವರನ್ನು ನಿಗಾದಲ್ಲಿ ಇಡಲಾಗಿದೆ. ಕಾರಣ 14 ದಿನದಲ್ಲಿ ಲಕ್ಷಣಗಳು ಹೇಗೆ ಬೇಕಾದರೂ ಕಾಣಿಸ್ಕೊಳ್ಬೋದು, ಆ ನಿಟ್ಟಿನಲ್ಲಿ ಅವರನ್ನು ಹೋಮ್ ಕ್ವಾರಂಟೈನ್ನಲ್ಲೇ ಇಡಲಾಗಿದೆ. ಬಟ್ ಈಗ ವೃದ್ಧನ ದೇಹವನ್ನು ಸ್ಥಳಾಂತರ ಮಾಡ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರ. ತುಮಕೂರಿನಲ್ಲಿ ಸಂಪೂರ್ಣವಾಗಿ ಪ್ಯಾಕ್ ಮಾಡಿಕೊಂಡು ಅದಕ್ಕೆ ಒಂದಿಷ್ಟು ಸೂಚನೆಗಳಿದ್ದಾವೆ, ಆ ಸೂಚನೆಯಂತೆಯೇ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಬೇಕು. ಜೊತೆಗೆ ಮೃತದೇಹವನ್ನು ಸ್ಥಳಾಂತರ ಮಾಡಬೇಕಾದ್ರೂ ಕೂಡ ಅದಕ್ಕೆ ಸೂಚನೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಅಷ್ಟಕ್ಕೆ ಇರಲ್ಲ, ಅದಾದ ನಂತರ ಕ್ರಿಮಿನಾಶಕ ಸಿಂಪಡಣೆ ಮಾಡೋದು ಇದೆಲ್ಲವೂ ಕೂಡ ನಡೆಯುತ್ತೆ. ಅಲ್ಲಿ ಪಾಸಿಟಿವ್ ಕೇಸಸ್ ಇರಲಿಲ್ಲ. ನಿನ್ನೆ ತಡರಾತ್ರಿಯಲ್ಲಿ ನಮಗೆ ಕನ್ಫರ್ಮೇಷನ್ ಸಿಕ್ಕಿದೆ. ಇವತ್ತು ಬೆಳಿಗ್ಗೆ ಅಫಿಷಿಯಲ್ ಆಗಿ ರಿಪೋರ್ಟ್ ಕೂಡ ಕನ್ಫರ್ಮ್ ಆಗಿ ಬಂದಿದೆ ನಮಗೆ. ಒಂದು ಶಿರಾನಲ್ಲಿ ಇಳಿತಾರೆ, ಶಿರಾನಲ್ಲಿ ಇಳಿದು ತಮ್ಮ ಮನೆಗೆ ತಡರಾತ್ರಿ 14 ತಾರೀಕು ಅಂದರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ರೀಚ್ ಆಗ್ತಾರೆ ಅವರು. ಸೊ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ರೀಚ್ ಆದಮೇಲೆ ಸ್ವಲ್ಪ ಅವರಿಗೆ ಏಜ್ಡ್ ಪರ್ಸನ್ ಆಗಿರೋದ್ರಿಂದ ಸ್ವಲ್ಪ ಅವರು ಹೆಚ್ಚಿಗೆ ಮನೆಯಿಂದ ಹೊರಗಡೆ ಹೋಗೋದಿಲ್ಲ, ಅಲ್ಲೇ ರೆಸ್ಟ್ ಮಾಡ್ತಾರೆ. 18 ತಾರೀಕು ಅವರಿಗೆ ಈ ಫೀವರ್ ಸಿಂಪ್ಟಮ್ಸ್ ಬರ್ತದೆ. ಸೊ 18 ತಾರೀಕು ಫೀವರ್ ಸಿಂಪ್ಟಮ್ಸ್ ಬಂದಾಗ ಅಲ್ಲೇ ಲೋಕಲ್ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ OPDಗೆ ಅವರು ಹೋಗ್ತಾರೆ. ಅಲ್ಲಿ ಹಿಸ್ಟ್ರಿ ಆಫ್ ಟ್ರಾವೆಲ್ನ ಮತ್ತು ಇದು ಹೆಚ್ಚಿಗೆ ಇಲ್ದಿರೋ ಕಾರಣ ಅವ್ರಿಗೆ ರೆಗ್ಯುಲರ್ OPD ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾರೆ, ಆದರೆ ಅದು ಕ್ಯೂರ್ ಆಗೋದಿಲ್ಲ. ನಂತರ 21 ತಾರೀಕು ಅವರೊಂದು ಪ್ರೈವೇಟ್ ಕ್ಲಿನಿಕ್ನಲ್ಲಿ ಎಕ್ಸ್ರೇ ಕೂಡ ಮಾಡಿಸ್ತಾರೆ. ತದನಂತರ ಅದು ಕಡಿಮೆ ಆಗದಿರೋ ಕಾರಣ 23 ತಾರೀಕು ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗ್ತಾರೆ. ಅಲ್ಲೂ ಕೂಡ ಅವರು ಡಿಸ್ಚಾರ್ಜ್ಡ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್, ಅವ್ರನ್ನ ಅಡ್ವೈಸ್ ಮಾಡಿದನ್ನು ಕೂಡ ಅವರು ಡಿಸ್ಚಾರ್ಜ್ ಅವರಾಗೆ ಮಾಡಿಕೊಂಡು ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಲಿಕ್ಕೆ ಹೋಗ್ತಾರೆ. ಬಟ್ ಅಲ್ಲಿ ಕೂಡ ಇವ್ರದ್ದು ಪೇಷೆಂಟು ಹಿಸ್ಟ್ರಿ ಸ್ವಲ್ಪ ಸಾರಿ ಇರೋದ್ರಿಂದ, ಅಂದರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇರೋದ್ರಿಂದ ಮತ್ತೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಲಿಕ್ಕೆ ಹೇಳ್ತಾರೆ. ಸೊ ಅದರಿಂದ ಓಕೆ, ನನ್ನ ಸಹೋದರಿ ಮಂಜುನಾಥ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ 9 ಜನಕ್ಕೆ ನೆಗೆಟಿವ್ ಬಂದಿದೆ, ಬಟ್ ಈಗ ಅವರನ್ನು ಹೋಮ್ ಕ್ವಾರಂಟೈನ್ನಲ್ಲಿ ಇಟ್ಟಿದ್ದಾರ, ಎಷ್ಟು ದಿನದಿಂದ ಅವ್ರನ್ನ ಕ್ವಾರಂಟೈನ್ ಮಾಡಿ ಪರೀಕ್ಷೆಗೆ ಒಳಪಡಿಸಿದ್ರು, ಒಟ್ಟು ಎಷ್ಟು ಜನ ಈಗ ನಿಗಾದಲ್ಲಿ ಇದ್ದಾರೆ? ಎಸ್ ಅರುಣ್, ಒಟ್ಟು ಈ ಮೃತ ಏನ್ ವೃದ್ಧ ಇದ್ದಾರೆ ಅವರಿಗೆ ಒಟ್ಟು ರೀತಿ ಅಂದ್ರೆ ಅವರ ಜೊತೆ ಪ್ರಯಾಣ ಮಾಡಿದವರು ಸೇರಿ ಅಂದ್ರೆ ಒಟ್ಟು ಸುಮಾರು 46 ಜನ ಆತನ ಸಂಪರ್ಕದಲ್ಲಿ ಇದ್ದವರು. ಅಂದ್ರೆ ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದವರು ಒಟ್ಟು 33 ಜನ, ಅಂದ್ರೆ ಅವರ ಕುಟುಂಬದ ಸದಸ್ಯರು 20 ಮತ್ತೆ ವೈದ್ಯರಿಬ್ಬರು, ವೈದ್ಯರು ಸೇರಿದಂತೆ ಇತರ ಸಿಬ್ಬಂದಿಗಳು ಒಂದು 12 ಜನ, ಒಟ್ಟು 33 ಜನ ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತವರು. ಇನ್ನು 13 ಜನ ಏನಿದ್ದಾರೆ ಅವರು ಅದರ ಜೊತೆ ಸಂಪರ್ಕ ಇದು ಏನು ಪ್ರಯಾಣ ಬೆಳೆಸಿದವರು, ಒಟ್ಟು 46 ಜನ ಆತರೆ. ಅದರ ಜೊತೆಗೆ ಈಗಾಗಲೇ ಈ ವೈದ್ಯರು ಸೇರಿದಂತೆ ಒಟ್ಟು 33 ಜನರ ಮೇಲೆ ಕೂಡ ಪ್ರೈಮರಿ ಅಂದ್ರೆ ಈಗ 8 ಜನ ಅವರ ಕುಟುಂಬದ 8 ಜನರನ್ನ ಈಗಾಗಲೇ ಐಸೋಲೇಷನ್ ಅಲ್ಲಿ ಇಟ್ಟು ಏನು ಚಿಕಿತ್ಸೆ ಕೊಡ್ತಾ ಇರುವಂತದ್ದು. ಒಟ್ಟು 20 ಜನರಲ್ಲಿ 8 ಜನರ ಈಗಾಗಲೇ ವರದಿ ಬಂದಿರುವಂತ ಅದರಲ್ಲಿ ನೆಗೆಟಿವ್ ಬಂದಿದೆ. ಇನ್ನು ಉಳಿದಂತೆ ವೈದ್ಯರು ಮತ್ತೆ ಇನ್ನು ಇತರ ಏನು ವರದಿ ಬರಬೇಕಾಗಿದೆ ಅವರದ್ದು, ಈಗ ಸ್ಯಾಂಪಲ್ ಅನ್ನು ಕಳಿಸ್ಕೊಡಲಾಗಿದೆ. ಒಟ್ಟು 33 ಜನರನ್ನು ಕೂಡ 33 ಜನರಲ್ಲಿ 8 ಜನರನ್ನು ಐಸೋಲೇಷನ್ ಇಟ್ಟಿರುವಂತದ್ದು ಅರುಣ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.